श्रीगुरुभ्यो नमः सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं ವಿಧುಶೇಖರ ಭಾರತೀಂ ಪರಮ ಪವಿತ್ರವಾದ ತುಂಗಾ ತೀರದಲ್ಲಿರುವಂತಹ ಶೃಂಗೇರಿ ಕ್ಷೇತ್ರದಲ್ಲಿ ಈ ವರ್ಷ ತುಂಗಾ ಪುಷ್ಕರವನ್ನು ಆಚರಿಸಲಾಗ್ತಾ ಇದೆ ಬೃಹಸ್ಪತಿ ಅಂದರೆ ಗುರು ಒಂದೊಂದು ವರ್ಷ ಒಂದೊಂದು ರಾಶಿಯಲ್ಲಿ ಸಂಚರಿಸುವಾಗ ಒಂದೊಂದು ನದಿಗೆ ಪುಷ್ಕರ ಅನ್ನೋದು ಬರುತ್ತೆ ಅಂತ ನಮ್ಮ ಪುರಾಣಗಳು ತಿಳಿಸ್ತಾ ಇದ್ದಾವೆ ಮೇಷೇಚ ಗಂಗಾ ವೃಷಭೇಚ ನರ್ಮದ ಅಂದರೆ ಗುರುಗ್ರಹ ಮೇಷರಾಶಿಯನ್ನು ಪ್ರವೇಶಿಸಿದಾಗ ಗಂಗಾ ನದಿಗೆ ಪುಷ್ಕರ ಬರುತ್ತೆ ಅದೇ ರೀತಿಯಾಗಿ ಇವಾಗ ಮಕರ ರಾಶಿಯನ್ನು ಪ್ರವೇಶಿಸುತ್ತಿರುವ ಈ ಸಂದರ್ಭದಲ್ಲಿ ತುಂಗಭದ್ರಾ ನದಿಗೆ ಪುಷ್ಕರ ಪುಷ್ಕರ ಅಂದರೆ ಗುರುಗ್ರಹವು ಪ್ರವೇಶಿಸಿದ ಮೊದಲ ಹನ್ನೆರಡು ದಿನಗಳ ಕಾಲ ಆ ನದಿಯಲ್ಲಿ ಮೂರು ಕೋಟಿ ತೀರ್ಥಗಳು ತಮ್ಮ ಸಾನ್ನಿಧ್ಯವನ್ನು ಅನುಗ್ರಹಿಸಿರುತ್ತವೆ ಎಂಬುದಾಗಿ ನಮ್ಮ ಪುರಾಣಗಳು ತಿಳಿಸ್ತಾ ಇದ್ದಾವೆ ಹಾಗಾಗಿ ಆ ಸಂದರ್ಭದಲ್ಲಿ ನದಿಯ ಸ್ನಾನ ಮಾಡುವುದು ಆ ನದಿ ತೀರದಲ್ಲಿ ಜಪ ದಾನ ತರ್ಪಣಾದಿಗಳನ್ನು ಮಾಡುವುದು ಬಹಳ ವಿಶೇಷವಾದ ಫಲವನ್ನು ನೀಡುತ್ತದೆ ಹಾಗಾಗಿ ಈ ಗುರುಗ್ರಹ ಮಕರ ರಾಶಿಗೆ ಪ್ರವೇಶಿಸಿರುವಂತಹ ಈ ಶುಭ ಸಂದರ್ಭದಲ್ಲಿ ತುಂಗಭದ್ರಾ ನದಿಯ ಸ್ನಾನ ಹಾಗೆಯೇ ಆ ಸಂದರ್ಭದಲ್ಲಿ ದಾನ ಪೂಜೆ ಇತ್ಯಾದಿಗಳನ್ನು ಮಾಡುವುದರಿಂದ ಸಕಲ ಶ್ರೇಯಸ್ಸುಗಳನ್ನು ಪಡೆಯಬಹುದು ಅನೇಕರಿಗೆ ಒಂದು ಸಂಶಯ ತುಂಗಾ ನದಿಯ ಅಥವಾ ತುಂಗಭದ್ರ ಅಂತ ಹೇಳಬೇಕಾ ಈ ವಿಷಯದ ಬಗ್ಗೆ ಪುರಾಣದಲ್ಲೇ ಸ್ಪಷ್ಟವಾದ ಉಲ್ಲೇಖವಿದೆ ಏನು ಅಂದರೆ ತುಂಗಾ ಅನ್ನುವುದು ಭದ್ರಾ ಅನ್ನುವುದು ಎರಡು ನದಿಗಳು ಸಹ ವರಾಹ ಸ್ವಾಮಿಯ ಕೋರೆಹಲ್ಲಿನಿಂದ ಉದ್ಭವಿಸಿದಂತಹ ನದಿಗಳು ಆ ಎರಡು ನದಿಗಳು ಸೇರಿ ಒಂದೇ ನದಿ ಹಾಗಾಗಿಯೇ ತುಂಗಭದ್ರಾ ಎಂಬುದಾಗಿಯೇ ಹೇಳಬೇಕು ಅಂತ ಹಿಂದೆ ಹಿರಣ್ಯಾಕ್ಷ ಎಂಬಂತಹ ಅಸುರ ಭೂಮಿಯನ್ನು ಅಪಹರಿಸಿ ಭೂಮಿಯನ್ನು ಪಾತಾಳ ಲೋಕದಲ್ಲಿ ಅಡಗಿಸಬೇಕು ಎಂಬುದಾಗಿ ಅವನ ಭೂಮಿಯನ್ನೇ ತಗೊಂಡು ಹೋಗ್ತಿರ್ತಾನಂತೆ ಆವಾಗ ದೇವತೆಗಳೆಲ್ಲರೂ ಮಹಾವಿಷ್ಣುವಿನನ್ನು ಪ್ರಾರ್ಥನೆ ಮಾಡಿದಾಗ ವಿಷ್ಣು ಲೋಕ ರಕ್ಷಣೆಗಾಗಿ ವರಾಹ ಅವತಾರವನ್ನು ಧರಿಸಿ ಆ ಹಿರಣ್ಯಾಕ್ಷ ಎಂಬ ರಾಕ್ಷಸನನ್ನು ಸಂಹರಿಸಿದ ಭೂಮಿಯನ್ನು ಮತ್ತೆ ತನ್ನ ಸ್ವಸ್ಥಾನದಲ್ಲಿ ಇರಿಸಿದ ಅನಂತರ ವರಾಹಸ್ವಾಮಿ ಈ ವೇದಗಿರಿ ಅಂದರೆ ವೇದ ಪರ್ವತ ಸಹ್ಯಾದ್ರಿ ಪರ್ವತದ ಬಳಿ ವಿಶ್ರಾಂತಿಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಆತನ ದೇಹದಿಂದ ಬೆವರಿನ ರೂಪದಲ್ಲಿ ಒಂದು ನದಿ ಹರಿಯುತ್ತೆ ಅದು ಆ ಬಲ ಮತ್ತು ಎಡ ಕೋರೆಹಲ್ಲುಗಳಿಂದ ನದಿ ರೂಪವಾಗಿ ಬರುತ್ತೆ ಎಂಬುದಾಗಿ ನಮಗೆ ಈ ತುಂಗಭದ್ರಾ ಮಹಾತ್ಮ್ಯವು ತಿಳಿಸ್ತಾ ಇದೆ ವರಾಹ ವರಾಹಾಮದಂಷ್ಟ್ರಾತ್ತು ತುಂಗಾ ತುಂಗಫಲಪ್ರದ ಸಮಭೂತ ನೃಪಶ್ರೇಷ್ಠ ಭದ್ರಾ ದಕ್ಷಿಣದಂಷ್ಟ್ರತಃ ತುಂಗಭದ್ರಾಂ ಸುರಾಫ್ ಪ್ರೋಚು ಏಕೈವೇತಿ ನೃಪೋತ್ತಮ ನಾರಾಯಣ ಸಾಕ್ಷಾತ್ ಭದ್ರಾ ದೇವೋ ಮಹೇಶ್ವರ ಭೇದಂ ತಯೋರ್ಯಃ ಕುರುತೆ ಭೇದಕಾರಿ ವ್ರಜತ್ಯಧ ಅಂದರೆ ತುಂಗಾ ಅನ್ನೋದು ನಾರಾಯಣ ಸ್ವರೂಪ ಭದ್ರ ಅನ್ನೋದು ಸಾಕ್ಷಾತ್ ಈಶ್ವರ ಸ್ವ ಸ್ವರೂಪದಲ್ಲಿರುವಂಥದ್ದು ಹೇಗೆ ಹರಿಹರರಲ್ಲಿ ಭೇದವನ್ನು ನೋಡಬಾರದು ಹಾಗೆಯೇ ಈ ತುಂಗಾ ಮತ್ತು ಭದ್ರೆಯರಲ್ಲೂ ಭೇದವನ್ನು ನೋಡಬಾರದು ಭೇದಕಾರಿ ವ್ರಜತ್ಯಧ ಅಂತವನಿಗೆ ಭೇದವನ್ನು ನೋಡಿದವನು ಪಾಪವನ್ನು ಪಡೆಯುತ್ತಾನೆ ಅಂತ ಶಾಸ್ತ್ರವು ಅವನನ್ನು ನಿಂದಿಸ್ತಾ ಇದೆ ಹಾಗಾಗಿ ತುಂಗ ಅಂದರೆ ತುಂಗಭದ್ರಾ ನದಿಯೇ ಹಾಗಾಗಿಯೇ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಈ ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿದರು ಮಠಾಂನಾಯ ಸ್ತೋತ್ರ ಅಂತ ಒಂದನ್ನು ರಚಿಸಿದರು ಅಂದರೆ ನಾಲ್ಕು ಮಠಗಳಿಗೂ ಒಂದೊಂದು ಶಕ್ತಿ ಮತ್ತು ತೀರ್ಥ ದೇವತೆಗಳನ್ನು ನಿರ್ದೇಶಿಸುವಂತಹ ಸಂದರ್ಭದಲ್ಲಿ ವರಾಹೋ ದೇವತಾ ತತ್ರ ರಾಮಕ್ಷೇತ್ರ ಮುದಾಹೃತಂ ತೀರ್ಥಂಚ ತುಂಗಭದ್ರಾಖ್ಯಂ ಶಕ್ತಿಶ್ರೀ ಶಾರದೆ ತಿಚ ಎಂಬುದಾಗಿ ತಿಳಿಸಿದ್ದಾರೆ ಈ ಶೃಂಗೇರಿ ಕ್ಷೇತ್ರದಲ್ಲಿ ವರಾಹೋ ದೇವತಾ ತತ್ರ ಏಕೆಂದರೆ ಇಲ್ಲಿ ವರಾಹ ಪರ್ವತವಿದೆ ಆ ವರಾಹಸ್ವಾಮಿಯ ದಂಷ್ಟ್ರದಿಂದ ತುಂಗಭದ್ರಾ ನದಿಯು ಉದ್ಭವಿಸಿದೆ ಹಾಗಾಗಿಯೇ ತೀರ್ಥಂಚ ತುಂಗಭದ್ರಾಖ್ಯಂ ಎಂಬುದಾಗಿ ಅಲ್ಲಿ ಅವರು ಉಲ್ಲೇಖಿಸಿದ್ದಾರೆ ಹಾಗೆಯೇ ಮಾಧವಿಯ ಶಂಕರ ದಿಗ್ವಿಜಯದಲ್ಲಿ ಶ್ರೀ ಶ್ರೀವಿದ್ಯಾರಣ್ಯರು ರಚಿಸಿದಂತಹ ಗ್ರಂಥ ಅದರಲ್ಲಿ ಶಂಕರರು ಶೃಂಗೇರಿಗೆ ಬನ್ ಬಂದಾಗ ಇಲ್ಲಿ ಶಾರದಾಮನವರನ್ನು ಸ್ಥಾಪಿಸಿದರು ಅನ್ನುವ ವಿಷಯವನ್ನು ಹೇಳುವಂತಹ ಸಂದರ್ಭದಲ್ಲಿ ತತಃತಾನಂದ ಮಹೇಂದ್ರ ಪೂರ್ವೈ ಪದ್ಮಾಂಘ್ರಿ ಮುಖ್ಯೈ ಸಮಮಾಪ್ತಕಾಮಕ್ಷೋಣೀಪತಿ ಶೃಂಗಗಿರಿಂ ಪ್ರತಸ್ಥೆ ಮೃಷ್ಯಶೃಂಗ ತಪಶ್ಚರತ್ಯಾತ್ಮಭೃದಂತರಂಗ ಸಂಸ್ಪರ್ಶ ಮಾತ್ರೇಣ ಭದ್ರ ವಿದ್ಯೋತತೆ ಯತ್ರ ಚ ತುಂಗಭದ್ರ ಎಂಬುದಾಗಿ ಇಲ್ಲಿ ಉಲ್ಲೇಖ ನಮಗೆ ಇದೆ ಸಂಸ್ಪರ್ಶ ಮಾತ್ರೇಣ ವಿತೀರ್ಣ ಭದ್ರ ಆ ತುಂಗಾ ನದಿಯನ್ನು ಸ್ಪರ್ಶಿಸಿದರಿಂದಲೇ ನಮಗೆ ಸಕಲ ಭದ್ರ ಅಂದರೆ ಶ್ರೇಯಸ್ಸುಗಳು ಲಭಿಸುತ್ತೆ ಅಂತಹ ತುಂಗಭದ್ರಾ ನದಿಯು ಎಲ್ಲಿ ವಿರಾಜಮಾನವಾಗಿದೆಯೋ ಆ ಕ್ಷೇತ್ರದಲ್ಲಿ ಶಂಕರರು ಶ್ರೀ ಶಾರದಾಮನವರನ್ನು ಸ್ಥಾಪಿಸಿದರು ಎಂಬುದಾಗಿ ಶ್ರೀ ವಿದ್ಯಾರಣ್ಯರು ತಿಳಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ತುಂಗಾ ಅಂದರೆ ತುಂಗಭದ್ರಾ ನದಿಯೇ ತುಂಗಭದ್ರಾ ನದಿಯೇ ತುಂಗಾ ನದಿಯಾಗಿಯೇ ಇದೆ ಹಾಗಾಗಿಯೇ ಶೃಂಗೇರಿ ಜಗದ್ಗುರು ಮಹಾಸ್ವಾಮಿಗಳವರ ಬಿರುದಾವಳಿಯಲ್ಲಿ ನಾವು ತುಂಗಭದ್ರಾ ತೀರವಾಸಿ ಎಂಬುದಾಗಿರುವುದನ್ನು ಕಾಣಬಹುದು ತುಂಗಭದ್ರಾ ನದಿಯ ಪ್ರಾಶಸ್ತ್ಯ ಇನ್ನು ವಿಶೇಷವಾಗಿ ಈ ತುಂಗಭದ್ರಾ ಮಹಾತ್ಮ್ಯ ಅನ್ನುವ ಗ್ರಂಥದಲ್ಲಿ ನಮಗೆ ಸಿಗ್ತಾ ಇದೆ ತುಂಗಭದ್ರಾ ಮಹಾಪುಣ್ಯ ನದೀನಾಂ ಪ್ರವರ ಯಸ್ಯಾ ದರ್ಶನ ಮಾತ್ರೇಣ ನರಾ ಯಾಂತಿ ಸುರಲಸ್ನಾನಪ್ಯಾಮ ತಸ್ಮಾದ್ ವಕ್ತುಂ ನ ನಾರಾಯಣ ಸಾಕ್ಷಾತ್ ಭದ್ರಾ ದೇವ ಮಹೇಶ್ವರ ತುಂಗಭದ್ರಾತ್ಮಕಂ ವಿಧಿ हरिशङ्करयोर्वपुः तुङ्गां तुङ्गेति भद्रां भद्रेति वा पुनः विविच्य तुङ्गां भद्रायाः नियतं नरकं व्रजेत् वेदपादसमुद्भूता श्रीशैलोत्सङ्गगामिनी तुङ्गभद्रेति विख्याता महापातकनाशिनी अन्त अन् तुङ्गभद्रा महापुण्या नदी ಈ ತುಂಗಭದ್ರಾ ಅನ್ನುವ ನದಿ ಬಹಳ ಪುಣ್ಯಪ್ರದವಾದಂತಹ ನದಿ ಯಸ್ಯಾ ದರ್ಶನ ಮಾತ್ರೇಣ ನರಾಯಾಂತಿ ಸುರಾಲಯಂ ತುಂಗಭದ್ರಾ ನದಿಯ ದರ್ಶನ ಮಾತ್ರದಿಂದಲೇ ಮನುಷ್ಯರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತೆ ಸ್ನಾನಪಾನಾಭ್ಯಾಂ ಆ ತುಂಗಾ ನದಿಯನ್ನು ನೋಡಿದ್ರಿಂದಲೇ ಅಷ್ಟು ಫಲ ಇದೆ ಅಂತ ಹೇಳಿದ ಮೇಲೆ ಇನ್ನು ಆ ತುಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಆ ತೀರ್ಥವನ್ನು ಪ್ರಾಶನ ಮಾಡುವುದು ಅಂದರೆ ಕುಡಿಯುವುದು ಇದು ಇನ್ನೆಷ್ಟು ಒಂದು ಶ್ರೇಯಸ್ಸಿಗೆ ಕಾರಣವಾಗುವಂತಹದ್ದು ತುಂಗಾ ನಾರಾಯಣ ಸಾಕ್ಷಾತ್ ತುಂಗೆ ಅನ್ನೋದು ಭದ್ರಾ ಭದ್ರಾದೇವೋ ಮಹೇಶ್ವರ ತುಂಗಭದ್ರಾತ್ಮಕಂ ವಿಧಿ ಹರಿಶಂಕರಯೋರ್ ವಪುಹು ತುಂಗಭದ್ರಾ ಅನ್ನೋದು ಹರಿಹರಾತ್ಮಿಕೆ ಇದು ಬಹಳ ವಿಶೇಷವಾಗಿ ನಾವು ಗಮನ ಗಮನಿಸಬೇಕಾದಂತಹ ವಿಷಯ ಅಂದರೆ ತುಂಗಾಂ ತುಂಗೇತಿಯೊಬ್ಬರು ಯಾತ್ ಭದ್ರಾಂ ಭದ್ರೇತಿ ಪುನಃ ವಿವಿಚ್ಯ ತುಂಗಾಂ ಭದ್ರಾಯಾಹ ಭದ್ರೆಯಿಂದ ತುಂಗೆಯನ್ನು ಯಾರು ಬೇರ್ಪಡಿಸಿ ನೋಡ್ತಾರೋ ಅವರು ನರಕಂ ವ್ರಜೇತ್ ಅಂಥವರಿಗೆ ನರಕಪ್ರಾಪ್ತಿಯಾಗುತ್ತೆ ಅಂತ ಅಂಥವರನ್ನು ನಿಂದನೆ ಮಾಡ್ತಾ ಇದೆ ಅಂದರೆ ಹಾಗಾಗಿ ನಾವು ತುಂಗ ಮತ್ತು ಭದ್ರಾ ಅಂತ ಬೇರೆ ನೋಡಬಾರ್ದು ತುಂಗಭದ್ರ ಅನ್ನೋದು ಒಂದೇ ನದಿ ವೇದಪಾದ ವೇದಪಾದಸಮದ್ಭೂತ ಶ್ರೀಶೈಲೋತ್ಸಂಗಗಾಮಿನಿ ತುಂಗಭದ್ರೇತಿ ವಿಖ್ಯಾತ ಮಹಾಪಾತಕನಾಶಿನಿ ತುಂಗಭದ್ರಾ ಜಲಂ ವಿಷ್ಣು ಪಾಷಾಣಶ್ಚ ಮಹೇಶ್ವರ ಸಿಕತಾ ಋಷಯಃ ಪ್ರೋಕ್ತಃ ದೂರ್ವಾ ದೇವಗಣಾ ಸ್ಮೃತ कुशा ब्रह्मा सख्याता मृत्तिभास्कर स्वयं गुल्मा यक्षासी सिद्धा वृक्षास्मृता ध्रुव लतांगना वल्य असरसस्मृतामयी तुंगा, तुंगा स्नाता पापहारिणी तुंगा ಸಕಲ ದೇವತಾತ್ಮಿಕೆ ಏಕೆಂದರೆ ಇಲ್ಲಿ ಒಂದು ತುಂಗಾ ನದಿಯಲ್ಲಿರುವಂತಹ ಪ್ರತಿಯೊಂದು ಬಹಳ ವಿಶೇಷ ಅಂತ ಈ ಮಹಾತ್ಮ್ಯವು ತಿಳಿಸ್ತಾ ಇದೆ ಏನು ಅಂದರೆ ತುಂಗಭದ್ರಾಜಲಂ ಜಲಂ ವಿಷ್ಣು ಪಾಷಾಣಶ್ಚ ಮಹೇಶ್ವರ ತುಂಗಭದ್ರೆಯಲ್ಲಿರುವಂತಹ ನೀರು ಇದೆಯಲ್ಲ ಅದು ವಿಷ್ಣು ಸ್ವರೂಪ ಆ ನೀರಿನಲ್ಲಿರುವಂತಹ ಕಲ್ಲುಗಳು ಅವು ಈಶ್ವರ ಸ್ವರೂಪವಾದವುಗಳು ಸಿಕತಾ ಋಷಯಃ ಪ್ರೋಕ್ತಃ ಆ ತುಂಗಭದ್ರಾ ನದಿ ತೀರದಲ್ಲಿರುವಂತಹ ಮರಳು ಅದು ಋಷಿ ಸ್ವರೂಪ ದೂರ್ವಾಹ ದೇವಗಣಾಸ್ಮೃತಾ ಅಲ್ಲಿರುವಂತಹ ದೂರ್ವೆ ಹುಲ್ಲು ಇತ್ಯಾದಿಗಳೆಲ್ಲ ದೇವತೆಗಳ ಸ್ವರೂಪವಾದದ್ದು ಕುಶಾ ಬ್ರಹ್ಮಸಮ್ಯಾತ ಆ ದರ್ಭೆ ಹುಲ್ಲು ಅದು ಬ್ರಹ್ಮ ಮೃತ್ಕಾ ಭಾಸ್ಕರ ಸ್ವಯಂ ಅಲ್ಲಿರುವಂತಹ ಮಣ್ಣು ಅದು ಭಾಸ್ಕರ ಅಂದರೆ ಸೂರ್ಯಸ್ವರೂಪ ಗುಲ್ಮಾನ್ ಯಕ್ಷರಕ್ಷಾಂಸಿ ಸಿದ್ಧ ವೃಕ್ಷಾಸ್ಮೃತ ಧ್ರುವಂ ಆ ತುಂಗಾತೀರದಲ್ಲಿರುವಂತಹ ಪೊದೆಗಳು ಮರಗಳು ಇವೆಲ್ಲ ಸಿದ್ಧರು ಯಕ್ಷರಾ ಯಕ್ಷರು ಗಂಧರ್ವರು ಹಾಗೆ ಲತಾಹ ದೇವಾಂಗನಾಗ್ನೇಯ ಅಲ್ಲಿರುವ ಬಳ್ಳಿಗಳು ಹೂವಿನ ಬ ಬಳ್ಳಿಗಳಿಲ್ಲ ಇದಾವಲ್ಲ ಅವೆಲ್ಲ ದೇವಾಂಗನಾ ಅಂದರೆ ದೇವಸ್ತ್ರೀಯರು ವಲ್ಯಶ್ಚ ಸಹ ಅಲ್ಲಿರುವ ಬಲ್ ಬಳ್ಳಿಗಳೆಲ್ಲ ಅಪ್ಸರಸ್ತ್ರೀಯರು ಹೀಗೆ ಸರ್ವದೇವಮಯಿ ತುಂಗಾ ಸ್ನಾತಾನಾಂ ಪಾಪಹಾರಿಣಿ ಈ ರೀತಿಯಾದಂತಹ ಪರಮ ಪವಿತ್ರವಾದ ಈ ತುಂಗಾ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರು ಸಕಲ ಪಾಪಗಳಿಂದ ನಿರ್ಮುಕ್ತರಾಗ್ತಾರೆ ಅವರಿಗೆ ಸಕಲ ಶ್ರೇಯಸ್ಸುಗಳು ಲಭಿಸುತ್ತವೆ ದೃಷ್ಟ ಜನ್ಮ ಪಾಪಂ ಸ್ಪೃಷ್ಟ ಜನ್ಮ ಶತತ್ರಯಂ ಪೀತ್ವಾ ಜನ್ಮ ಸಹಸ್ರಾಣ ಹಂತಿ ತುಂಗಾ ಕಲವು ಯುಗೆ ಇದೆಲ್ಲ ಒಂದು ತುಂಗೆಯ ಮಾಹಾತ್ಮ್ಯವನ್ನು ಹೇಳ್ತಾ ಇರುವಂತಹದ್ದು ಯಾಕೆಂದರೆ ಇಷ್ಟೊಂದು ಮಹಿಮೆ ಇರುವಂತಹ ಈ ತುಂಗಭದ್ರಾ ನದಿಯಲ್ಲಿ ನಾವು ಸ್ನಾನ ಮಾಡಿದರೆ ಆ ತುಂಗಾ ತೀರದಲ್ಲಿ ದಾನ ಯಜ್ಞ ತಪಸ್ಸು ಜಪ ಇತ್ಯಾದಿ ಯಾವುದಾದರೂ ಒಂದು ಧಾರ್ಮಿಕ ಆಚರಣೆಯನ್ನು ನಾವು ಮಾಡಿದರೆ ಅದರಿಂದ ನಮಗೆ ಸಕಲ ಶ್ರೇಯಸ್ಸು ಲಭಿಸುತ್ತೆ ಮನುಷ್ಯನನ್ನು ಯಾವುದಾದರೂ ಒಂದು ರೀತಿಯಲ್ಲಿ ಈ ಕಾರ್ಯದಲ್ಲಿ ತೊಡಗಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಪುರಾಣಗಳು ನಮಗೆ ಇಂತಹ ಪ್ರಾಶಸ್ತ್ಯ ಬೋಧಕವಾದ ವಾಕ್ಯಗಳಿಂದ ನಮ್ಮನ್ನು ಪ್ರೇರೇಪಿಸುತ್ತವೆ ಹಾಗಾಗಿಯೇ ಇವುಗಳಿಗೆ ನಾವು ಅರ್ಥ ಇಲ್ಲ ವ್ಯರ್ಥವಾಗಿ ತುಂಬ ಇದೆ ಅಂತ ನಾವು ತಿಳಿಬಾರದು ಏಕೆಂದರೆ ಮನುಷ್ಯನನ್ನು ಪ್ರಯತ್ನಪೂರ್ವಕವಾಗಿ ಯಾವುದಾದ್ರೂ ಒಂದು ಧಾರ್ಮಿಕ ವಿಷಯದಲ್ಲಿ ಆಚರಣೆಯಲ್ಲಿ ತೊಡಗುವಂತೆ ಮಾಡಬೇಕು ಎಂಬ ಉದ್ದೇಶದಿಂದ ನಮ್ಮ ಋಷಿ ಮುನಿಗಳು ಅಂದರೆ ವೇದವ್ಯಾಸಾದಿ ಮಹರ್ಷಿಗಳು ಆಯಾಯ ತೀರ್ಥಕ್ಷೇತ್ರವನ್ನು ವರ್ಣಿಸುವಾಗ ಅದರ ಬಗ್ಗೆ ವಿಶೇಷವಾದ ಒಂದು ಫಲವನ್ನು ಹೇಳಿ ವರ್ಣನೆ ಮಾಡ್ತಾರೆ ಏಕೆಂದರೆ ಇಂತಹ ಫಲ ಇದೆ ಅಂತ ಹೇಳಿದರೆ ಆವಾಗ ಮನುಷ್ಯ ತಾನಾಗಿಯೇ ಅದರಲ್ಲಿ ತೊಡಗುತ್ತಾನೆ ಹಾಗಾಗಿ ಇಲ್ಲಿ ತುಂಗಭದ್ರಾ ನದಿಯ ಸ್ನಾನಕ್ಕೆ ಇಷ್ಟೊಂದು ಪ್ರಾಶಸ್ತ್ಯವನ್ನು ಯಾಕೆ ಹೇಳ್ತಾ ಇದೆ ಅಂದರೆ ಯಾವುದಾದರೂ ಒಂದು ನೆಪದಲ್ಲಿ ಅವನು ಸ್ನಾನವನ್ನು ಮಾಡಲಿ ತನ್ಮೂಲಕ ಧರ್ಮಾಚರಣೆಯನ್ನು ಮಾಡಲಿ ಅದರಿಂದ ಅವನಿಗೆ ಶ್ರೇಯಸ್ಸು ಉಂಟಾಗಲಿ ಎಂಬ ಉದ್ದೇಶಕ್ಕಾಗಿ ಮಹರ್ಷಿಗಳು ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಗಂಗಾಯಾಂ ಮರಣಂ ಶ್ರೇಷ್ಠ ವಾಸಶ್ಚ ಕುರುಜಾಂಗಲೆ ಪಾನಂಚ ತುಂಗಭದ್ರಾಯ ತ್ರಿರಾತ್ರಂ ಜಾಹ್ನವೀತೋಯಂ ಪಂಚರಾತ್ರ ಯಾಮುನಂ ಸಪ್ತರಾತ್ರ ಕಾವೇರ್ಯಾ ಸದ್ಯಸ್ತುಂಗಾ ಜಲಂ ಕಲೌ ತುಂಗಭದ್ರಾ ಪಯ್ಪಾನಂ ನಾಕೆ ಪೀಯೂಷೋಜನಂ ವಾರಾಣಸ್ಯಾಂ ಮೃತಿಶ್ಚೈವ ನಾಲ್ಪಸ್ಯ ತಪಸಲಂ ಇದು ನೋಡಿ ಬಹಳ ವಿಶೇಷವಾದಂತಹ ಶ್ಲೋಕ ತುಂಗಭದ್ರಾ ಪಯ್ಪಾನಂ ಅಂದರೆ ತುಂಗಭದ್ರಾ ತೀರ್ಥವನ್ನು ಸೇವಿಸುವುದು ನಾಕೇ ಪೀಯೂಷಭೋಜನಂ ಅದು ಯಾವುದಕ್ಕೆ ಸಮಾನ ಅಂದರೆ ಸ್ವರ್ಗದಲ್ಲಿ ಅಮೃತ ಸೇವನೆಗೆ ಸಮಾನವಾದದ್ದಂತೆ ತುಂಗಭದ್ರಾ ನದಿಯಲ್ಲಿ ಸೇವನೆ ವಾರಾಣಸ್ಯಾಂ ಮೃತಿಶ್ಚೈವ ಕಾಶಿಯಲ್ಲಿ ಮರಣ ಇದು ಬಹಳ ತಪಸ್ಸಿನ ಫಲ ಅಂದರೆ ಎಷ್ಟೋ ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯಗಳಿಂದ ಮಾತ್ರ ನಮಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮಜ್ಜನಂ ಮಾಘೆ ಇಷೆ ಕಾವೇರಿಕಾ ಜಲೆ ಆಷಾಢ್ಯಾಂ ತುಂಗಭದ್ರಾಂ ಮಹರ್ಷಿಣಃ ಪ್ರಯಾಗಮಜ್ಜನಂ ಮಾಘೆ ಪ್ರಯಾಗ ಕ್ಷೇತ್ರದಲ್ಲಿ ಅಂದರೆ ತ್ರಿವೇಣಿ ಸಂಗಮ ಸ್ನಾನ ಅದು ಮಾಘ ಮಾಸದಲ್ಲಿ ಬಹಳ ಫಲಪ್ರದವಾದದ್ದು ಇಷೆ ಕಾವೇರಿಕಾ ಜಲೆ ಆಶ್ವಯುಜ ಮಾಸದಲ್ಲಿ ಕಾವೇರಿ ಸ್ನಾನ ಬಹಳ ಫಲಪ್ರದ ಹಾ ಅದೇ ರೀತಿಯಾಗಿ ಆಷಾಢ್ಯಾಂ ತುಂಗಭದ್ರಾ ಯಾಂ ಸಮುರ್ಮನೀಷಿಣ ತುಂಗಭದ್ರಾ ಸ್ನಾನ ಆಷಾಢ ಮಾಸದಲ್ಲಿ ಅಂದರೆ ಕರ್ಕಾಟಕ ಮಾಸದಲ್ಲಿ ಈ ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ ಪಾದಜ ಜಾಹ್ನವಿ ಅಂದರೆ ವಿಷ್ಣುವಿನ ಪಾದದಿಂದ ಸಂಭವಿಸಿದಂತಹ ನದಿ ಗಂಗಾ ನದಿ ಆದರೆ ವಿಷ್ಣುವಿನ ಕೋರೆಹಲ್ಲಿನಿಂದ ಉದ್ಭವಿಸಿದಂತಹ ನದಿ ತುಂಗಾನದಿ ಪಾಪ ಜಾಹ್ನವಿ ಪ್ರೋಕ್ತ ಹರೇ ಪಾದಸಮದ್ಭವ ಸರ್ವಾಂಗಜಾಹಿ ವಾರಾಹಿ ಪಾಪಹೇತಿ ಕಮದ್ಭುತ ಅದೇ ಪಾದ ಪಾದಸಮದ್ಭವ ಜಾಹ್ನವಿ ಪಾಪ ಪ್ರೋಕ್ತ ಆ ವಿಷ್ಣುವಿನ ಪಾದ ಕಮಲದಿಂದ ಉದ್ಭವಿಸಿದಂತಹ ಗಂಗಾ ನದಿಯು ಪಾಪಹ ಪಾಪವನ್ನು ನೀಗಿಸುವಂತಹವಳು ಎಂಬುದಾಗಿ ಪ್ರೋಕ್ತಳಾಗಿದ್ದಾಳೆ ಸರ್ವಾಂಗಜಾಹಿ ವಾರಾಹಿ ಪಾಪಹ ಇತಿ ಕಿಂ ಅದ್ಭುತಂ ವಿಷ್ಣುವಿನ ಪಾದದಿಂದ ಉದ್ಭವಿಸಿದ ನದಿಗೆ ಅಷ್ಟೊಂದು ಪ್ರಾಶಸ್ತ್ಯವಿರಬೇಕಾದರೆ ವಿಷ್ಣುವಿನ ಶರೀರದಿಂದ ಉದ್ಭವಿಸಿದಂತಹ ಈ ವಾರಾಹಿ ಅಂದರೆ ವರಾಹ ಸ್ವಾಮಿಯಿಂದ ಉದ್ಭವಿಸಿದಂತಹ ಈ ತುಂಗಭದ್ರಾ ನದಿಯ ಪ್ರಾಶಸ್ತ್ಯ ಇನ್ನೂ ಎಷ್ಟರ ಮಟ್ಟಿಗೆ ಇರುವಂತಹದ್ದು ಇನ್ನು ವಿಶೇಷ ಏನು ಅಂದರೆ ದರ್ಶನಾತ್ ಸ್ಪರ್ಶನಾತ್ ಪಾನಾತ್ ಪರಿಕೀರ್ತಿತ ಸ್ನಾನಜಂ ನೃಪಶಾರ್ದೂಲ ಫಲಂ ವಕ್ತು ನ ಶಕ್ಯತೆ ಕೇವಲ ನದಿಯ ದರ್ಶನದಿಂದ ಆ ತುಂಗಭದ್ರಾ ಸ್ಪರ್ಶನದಿಂದಲೇ ಸಕಲಶ್ರೇಯಸ್ಸು ಲಭಿಸಬೇಕಾದರೆ ಆ ನದಿಯ ಸ್ನಾನಕ್ಕೆ ಇನ್ನೂ ಎಷ್ಟೊಂದು ಪ್ರಾಶಸ್ತ್ಯವಿದೆ ತುಂಗಭದ್ರಾಂಬು ಸಂಸ್ಪೃಷ್ಟೋ ವಾತೋ ಯತ್ರ ಪ್ರವರ್ತತೆ ವಾಸಿನಾಂ ಮುಕ್ತಿ ಕಮು ಕಿಮುತರವಾ ಪಶುಪಕ್ಷಿಮೃಗಾ ಯಂ ಜಲಪು ಕಂ ಪುನರ್ಮನುಜಾ ಭೂಪ ತುಂಗಾ ತುಂಗಫಲಪ್ರದ ತುಂಗಭದ್ರಾ ನದಿಯ ತೀರದಲ್ಲಿರುವಂತಹ ಪಶು ಪಕ್ಷಿಗಳು ಅತ್ಯಂತ ಪುಣ್ಯ ಮಾಡಿದಾವೆ ಅಂತ ಇಲ್ಲಿ ಅದರ ಪ್ರಾಶಸ್ತ್ಯವನ್ನು ಹೇಳ್ತಾ ಇದ್ದಾರೆ ಸರ್ವತ್ರ ಸುಲಭ ತುಂಗ ಪಂಚಸ್ಥಾನು ದುರ್ಲಭ ಋಷ್ಯಶೃಂಗನೆಸ್ಥಾನ ಮಾಂಡವ್ಯಸ ಮುನೆಸ್ತಾ ಹರದತ್ತಶ್ರಮ ಪುಣ್ಯಂ ಸಂಗಮಂ ತುಂಗಭದ್ರೋ ಭಾರ್ಗವ್ಯಶ್ರಮಂ ಪುಣ್ಯವರ್ಧನ ಎ ಪಂಚಸ್ಥಾನ ಪಂಚವಕ್ತಿಯಾಣ ಪಂಚಪಾತಕುಕ್ತ ಸ್ನಾನ್ ಮುಕ್ತಿಮವಾಪ್ನು ನದಿ ಎಲ್ಲ ಕಡೆ ಹರಿ ಹರಿತಾ ಇದೆ ಆದರೆ ಈ ಐದು ಸ್ಥಾನಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾವುದಂದ್ರೆ ಋಷ್ಯಶೃಂಗ ಮುನೆಯ ಸ್ಥಾನಂ ಋಷ್ಯಶೃಂಗ ಮಹರ್ಷಿಗಳು ತಪಸ್ಸು ಮಾಡಿದಂತಹ ಸ್ಥಾನ ಅಂದರೆ ಆ ವಿಭಾಂಡಕ ಮಹರ್ಷಿಗಳು ಹಾಗೂ ಅವರ ಪುತ್ರರು ಋಷ್ಯಶೃಂಗ ಮಹರ್ಷಿಗಳು ಅವರು ತಪಸ್ಸನ್ನು ಆಚರಿಸಿದಂತಹ ಸ್ಥಳ ಈ ಶೃಂಗೇರಿ ಕ್ಷೇತ್ರ ಹಾಗೆ ಮಾಂಡವ್ಯಸ್ಯ ಮುನೆಯ ಸ್ಥಾ ಮಾಂಡವ್ಯ ಮಹರ್ಷಿಗಳು ತಪಸ್ಸನ್ನು ಆಚರಿಸಿದಂತಹ ಸ್ಥಳ ಇದು ಶೃಂಗೇರಿಯ ಸಮೀಪದಲ್ಲೇ ಇದೆ ಖಾಂಡ್ಯ ಅಂತ ಪ್ರಸಿದ್ಧವಾಗಿದೆ ಹರದತ್ತ ಆಶ್ರಮಂ ಪುಣ್ಯಂ ಸಂಗಮಂ ತುಂಗಭದ್ರಯೋ ಹಾಗೆ ಭಾರ್ಗವಸ್ಯ ರಾಮಸ್ಯ ಆಶ್ರಮ ಭಾರ್ಗವರಾಮ ಅಂದರೆ ಪರಶುರಾಮ ತಪಸ್ಸು ಮಾಡಿದಂತಹ ಸ್ಥಳ ಅದು ಇವಾಗ ತೀರ್ಥಹಳ್ಳಿ ಅಂತ ಪ್ರಸಿದ್ಧವಾಗಿದೆ ಈ ಐದು ಸ್ಥಾನಗಳಲ್ಲಿ ಇರುವಂತಹ ತುಂಗಾಭದ್ರಾ ನದಿ ಬಹಳ ಪ್ರಾಶಸ್ತ್ಯಪೂರ್ಣವಾದದ್ದು ಪಂಚಪಾತಕ ಯುಕ್ತಾಯೇ ಸ್ನಾನಾನ್ ಮುಕ್ತಿಮವಾಪ್ನುನಯುಹು ಪಂಚಪಾತಕಗಳಿಂದ ಕೂಡಿರುವಂತಹವರು ಇಲ್ಲಿ ಸ್ನಾನ ಮಾಡಿದರೆ ಆ ಪಾಪದಿಂದ ಮುಕ್ತರಾಗ್ತಾರೆ ತುಂಗಭ ತುಂಗಾಮಜ್ಜನ ಮಾಹಾತ್ಮ್ಯಂ ಶ್ರವತ್ ಮಜ್ಜಂತಿ ಯೇ ನರಾಹ ತ್ಞಾನಕೃತ ಪಾಪಂ ತತ್ಕ್ಷಣದವೇ ನಶ್ಯತಿ ಈ ರೀತಿಯಾಗಿ ತುಂಗಭದ್ರೆಯ ಮಹಿಮೆಯನ್ನು ತಿಳ್ಕೊಂಡು ಯಾರು ತುಂಗಭದ್ರಾ ನದಿಯಲ್ಲಿ ಅಂದರೆ ತುಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೋ ಅಂತವರಿಗೆ ಸಕಲ ಶ್ರೇಯಸ್ಸುಗಳು ಲಭಿಸುತ್ತವೆ ಅಂತಹವರ ಸಕಲ ಪಾಪಗಳು ನೀಗುತ್ತವೆ ಎಂಬುದಾಗಿ ಈ ತುಂಗಭದ್ರಾ ಮಹಾತ್ಮ್ಯವು ತಿಳಿಸ್ತಾ ಇದೆ ಹಾಗಾಗಿ ಈ ತುಂಗಭದ್ರಾ ಪುಷ್ಕರ ಸಂದರ್ಭದಲ್ಲಿ ಭಕ್ತಾದಿಗಳು ಶೃಂಗೇರಿಗೆ ಬಂದು ಇಲ್ಲಿ ತುಂಗ ಸ್ನಾನವನ್ನು ಮಾಡಿ ಮಲಹಾನಿಕರೇಶ್ವರ ಸ್ವಾಮಿಯ ದರ್ಶನ ಜಗದ್ಗುರು ಮಹಾಸ್ವಾಮಿಗಳವರ ದರ್ಶನ ಶ್ರೀ ಶಾರದಾಂಬೆಯ ದರ್ಶನವನ್ನು ಪಡೆದು ಶ್ರೇಯೋವಂತರಾಗಬಹುದು ಮಲಹಾನಿಕರೇಶ್ವರ ಅಂದರೆ ವಿಭಾಂಡಕ ಮಹರ್ಷಿಗಳು ಪೂಜೆ ಮಾಡಿದಂತಹ ಲಿಂಗ ಅದರ ಒಂದು ಉಲ್ಲೇಖವೂ ಸಹ ನಮಗೆ ಇಲ್ಲಿ ತುಂಗಭದ್ರಾ ಮಹಾತ್ಮ್ಯದಲ್ಲಿ ಸಿಗ್ತಾ ಇದೆ ಇಲ್ಲಿ ನದಿಯು ಮೊದಲಿಗೆ ಉತ್ತರಾಭಿಮುಖವಾಗಿ ಪ್ರವಹಿಸಿ ಸ್ವಲ್ಪ ದೂರ ಪೂರ್ವಾಭಿಮುಖವಾಗಿ ಪ್ರವಹಿಸಿ ಮತ್ತೆ ಉತ್ತರಾಭಿಮುಖವಾಗಿ ಪ್ರವಹಿಸುತ್ತಾಳೆ ಉತ್ತರಾಭಿಮುಖಿ ತುಂಗಾ ಪೂರ್ವಗಾ ತತ್ರ ಪುನರುತ್ತರಗಾ ಜಾತಾ ಹ್ಯಾಶ್ರಮಂ ತತ್ರ ತಸ್ಯ ತು ವಿಭಾಂಡುನೇ ಪುತ್ರ ಸಮುದ್ಭವಃ ಆ ವಿಭಾಂಡಕ ಮಹರ್ಷಿಗಳು ಇಲ್ಲಿ ತಪಸ್ಸನ್ನು ಮಾಡಿದರು ಹಾಗಾಗಿಯೇ ಈ ಕ್ಷೇತ್ರ ಅತ್ಯಂತ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಆ ಮಹರ್ಷಿಗಳು ಸುಮಾರು ಮುನ್ನೂರು ವರ್ಷಗಳ ಕಾಲ ಶಿವಧ್ಯಾನವನ್ನು ಮಾಡ್ತಾ ತಪಸ್ಸನ್ನು ಆಚರಿಸಿದರು ಎಂಬುದಾಗಿ ಇದು ತಿಳಿಸ್ತಾ ಇದೆ ಕೃಷ್ಣಾಜಿನ ಪರಿಧಾನ ಕೃತ ದರ್ಭಾಸನೋ ಮುನಿ ಜಪನ್ ಪಂಚಾಕ್ಷರೀಂ ಶೈವೀಂ ಆಸ್ತೆ ತ್ರಿಶತವತ್ಸರಂ లింగం ప్రాదుర్భూ మలహానికరం పరం హానికరం లింగం మలహానికరం విదు మలహానికరేషస్ దర్శనాత్ అప్తోర్యామ ఫలం లబ్ధ్వా స్వర్గలోకే చిరం వసేత్ స్నానాత్ తుంగాస్నాత్ తప్యాత్ మలహనీశదర్శనాత్ బ్రహ్మలోకమవా తివపురం వ్రజేత్ ఋష్యశృంగమహర్షిగూ కృష్ణాజినమన్న ధరిసి ದರ್ಭಾಸನದಲ್ಲಿ ಆಸೀನರಾಗಿ ಆ ತುಂಗ ತೀರದಲ್ಲಿ ಪಂಚಾಕ್ಷರಿಯನ್ನು ಜಪಿಸುತ್ತಾ ತಪಸ್ಸನ್ನು ಇದ್ದರು ಹೀಗೆ ಮುನ್ನೂರು ವರ್ಷಗಳು ಕಳೆದ ನಂತರ ಅವರಿಗೆ ಆ ಈಶ್ವರನು ಲಿಂಗ ರೂಪದಲ್ಲಿ ಆವಿರ್ಭವಿಸಿ ದರ್ಶನವನ್ನು ನೀಡಿದ್ದಂತೆ ಹಾಗಾಗಿಯೇ ಆ ಪವಿತ್ರವಾದ ಲಿಂಗವನ್ನು ಇಂದಿಗೂ ನಾವು ಶೃಂಗೇರಿಯಲ್ಲಿ ದರ್ಶನ ಮಾಡಬಹುದು ಆ ಲಿಂಗಕ್ಕೆ ಮಲಹಾನಿಕರ ಲಿಂಗ ಅಂತ ಹೆಸರು ಮಲ ಅಂದರೆ ಪಾಪ ಆ ಪಾಪವನ್ನು ಹೋಗಲಾಡಿಸುವಂತಹ ಲಿಂಗ ಕೇವಲ ದರ್ಶನ ಮಾತ್ರದಿಂದಲೇ ನಮ್ಮ ಪಾಪಗಳನ್ನೆಲ್ಲ ನೀಗಿಸಿ ನಮಗೆ ಸಕಲ ಶ್ರೇಯಸ್ಸುಗಳನ್ನು ಕೊಡುವಂತಹ ಪರಮೇಶ್ವರ ಲಿಂಗಸ್ವರೂಪಿಯಾಗಿ ಇಲ್ಲಿ ವಿರಾಜಮಾನನಾಗಿದ್ದಾನೆ ಮಲಹಾನಿಕರೇಶಸ್ಯ ದರ್ಶನಾತ್ ರೂಪ ಅಪ್ತೋರ್ಯಾಮ ಫಲಂ ಲಬ್ಧ್ವ ಅಪ್ತೋರ್ಯಾಮ ಅಂತ ಒಂದು ಯಾಗ ಇದೆ ಆ ಯಾಗವನ್ನು ಮಾಡಿದರೆ ಎಷ್ಟು ಫಲ ಲಭಿಸುತ್ತೋ ಅಂತಹ ಫಲವು ನಮಗೆ ಅತಿ ಸುಲಭವಾಗಿ ಕೇವಲ ಶಿವ ದರ್ಶನದಿಂದ ನಮಗೆ ಲಭಿಸುತ್ತೆ ಅಂತಹ ಮಲಹಾನಿಕರೇಶ್ವರ ದರ್ಶನವನ್ನು ಮಾಡುವುದು ಸಕಲ ಶ್ರೇಯಃಪ್ರದ ಹಾಗಾಗಿಯೇ ಪರಶಿವಾವತಾರಿಗಳಾದಂತಹ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಸ್ಥಾಪನೆಗೋಸ್ಕರ ಸ್ಥಳವನ್ನು ಹುಡುಕುತ್ತಾ ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಅವರಿಗೆ ಒಂದು ಅಪೂರ್ವವಾದ ದೃಶ್ಯವು ಕಾಣಸಿಗುತ್ತೆ ಏನು ಅಂದರೆ ಪರಸ್ಪರ ಶತ್ರುಗಳಾಗಿರುವಂತಹ ಹಾವು ಮತ್ತು ಕಪ್ಪೆಗಳು ತಮ್ಮ ವೈರವನ್ನು ಮರೆತು ಇಲ್ಲಿ ಸ್ನೇಹ ಭಾವದಿಂದ ಇರುತ್ತವೆ ಯೋಗ ದರ್ಶನ ಅಂದರೆ ಯೋಗಶಾಸ್ತ್ರವು ತಿಳಿಸ್ತಾ ಇದೆ ಎಲ್ಲಿ ಮಹಾತ್ಮರು ತಪಸ್ಸನ್ನು ಮಾಡಿರುತ್ತಾರೋ ಅಹಿಂಸಾ ವ್ರತವನ್ನು ವಿಶೇಷವಾಗಿ ಆಚರಿಸಿರುತ್ತಾರೋ ಅಲ್ಲಿ ಪರಸ್ಪರ ವೈರಿಯಾದಂತಹ ಪ್ರಾಣಿಗಳು ಸಹ ತಮ್ಮ ವೈರವನ್ನು ಮರೆತು ಮೈತ್ರಿ ಭಾವದಿಂದ ಇರುತ್ತವೆ ಅಂತ ಅಹಿಂಸಾ ಪ್ರತಿಷ್ಠಾಯಂ ಯಾಂ ತತ್ಸನ್ನಿಧೌ ವೈರತ್ಯಾಗ ಎಂಬುದಾಗಿ ಯೋಗ ಸೂತ್ರ ಇದೆ ಇಲ್ಲಿ ಋಷ್ಯಶೃಂಗ ಮಹರ್ಷಿಗಳು ವಿಭಾಂಡಕ ಮಹರ್ಷಿಗಳು ಆ ಅಹಿಂಸಾ ವ್ರತವನ್ನು ವಿಶೇಷವಾಗಿ ಆಚರಿಸಿದ್ದರು ಹಾಗಾಗಿಯೇ ಈ ಪ್ರದೇಶದಲ್ಲಿ ಆ ವೈರಿ ಆದಂತಹ ಪ್ರಾಣಿಗಳು ಸಹ ತಮ್ಮ ವೈರವನ್ನು ಮರೆತು ಭಾವದಿಂದ ಇದ್ದವು ಹಾಗಾಗಿಯೇ ಶಂಕರ ಭಗವತ್ಪಾದಾಚಾರ್ಯರು ಈ ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿದರು ಇಲ್ಲಿ ಶ್ರೀಚಕ್ರಯಂತ್ರದಲ್ಲಿ ಶ್ರೀ ಶಾರದಾ ಪರಮೇಶ್ವರಿಯನ್ನು ಪ್ರತಿಷ್ಠಾಪಿಸಿದರು ತಮ್ಮ ಶಿಷ್ಯರಾದಂತಹ ಸುರೇಶ್ವರಾಚಾರ್ಯರನ್ನು ಇಲ್ಲಿ ಅಧಿಪತಿಗಳನ್ನಾಗಿ ಮಾಡಿದರು ಅಂದಿನಿಂದ ಇಲ್ಲಿ ಗುರುಪರಂಪರೆಯು ನಿರಂತರವಾಗಿ ಬರ್ತಾ ಇದೆ ಈ ಪೀಠದಲ್ಲಿ ಆಗಮಿಸಿದಂತಹ ಜಗದ್ಗುರು ಮಹಾ ಮಹಾಸ್ವಾಮಿಗಳವರೆಲ್ಲರೂ ಸಹ ಶಿಷ್ಯ ಜನರನ್ನು ಅನುಗ್ರಹ ಮಾಡ್ತಾ ಇದ್ದಾರೆ ಇಂದು ಈ ಪೀಠದಲ್ಲಿ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ವಿರಾಜಮಾನರಾಗಿದ್ದಾರೆ ಜಗದ್ಗುರು ಮಹಾಸ್ವಾಮಿಗಳವರ ಆದೇಶದಂತೆ ಈ ವರ್ಷ ಇಲ್ಲಿ ತುಂಗಾ ನದಿಯ ಪುಷ್ಕರವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಈ ತುಂಗಾ ನದಿಯಲ್ಲಿ ಪ್ರತಿನಿತ್ಯ ವಿಶೇಷವಾದ ಪೂಜೆ ತುಂಗಾ ನದಿಗೆ ಆರತಿ ಹಾಗೆಯೇ ಈ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾರುದ್ರಯಾಗ ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಸಹ ನಡೆಯಲಿವೆ ಭಕ್ತಾದಿಗಳು ತುಂಗಭದ್ರಾ ನದಿಯ ಈ ಪುಷ್ಕರ ಸಂದರ್ಭದಲ್ಲಿ ಶೃಂಗೇರಿಗೆ ಆಗಮಿಸಲು ಸಾಕ್ಷಾತ್ತಾಗಿ ಸಾಧ್ಯವಾಗದೇ ಇದ್ದರೂ ಸಹ ತಮ್ಮ ಸೇವೆಯನ್ನು ಸಲ್ಲಿಸಿ ಗುರು ಕೃಪೆಗೂ ದೇವತಾ ಕೃಪೆಗೂ ಪಾತ್ರರಾಗಬಹುದು ಈ ಹನ್ನೆರಡು ದಿನಗಳ ಮಾತ್ರವೇ ಅಲ್ಲ ಈ ವರ್ಷ ಪೂರ್ತಿಯಲ್ಲಿ ಯಾವಾಗ ಶೃಂಗೇರಿಗೆ ಆಗಮಿಸಿ ಇಲ್ಲಿ ತುಂಗಭದ್ರಾ ನದಿಯ ಸ್ನಾನವನ್ನು ಮಾಡಿದರೂ ಸಹ ವಿಶೇಷವಾದ ಫಲವಿದ್ದೇ ಇದೆ ಈ ತುಂಗಭದ್ರಾ ನದಿಯು ವರಾಹ ಕ್ಷೇತ್ರದಲ್ಲಿ ಅಂದರೆ ವರಾಹ ಪರ್ವತ ಅಂತ ಶೃಂಗೇರಿಯ ಸಮೀಪದಲ್ಲಿದೆ ಅಲ್ಲಿ ಉದ್ಭವಿಸುತ್ತೆ ಅಲ್ಲಿಂದ ಮುಂದೆ ಭದ್ರಾ ನದಿಯೊಡನೆ ಸೇರಿ ಶ್ರೀಶೈಲ ಕ್ಷೇತ್ರದ ಸಮೀಪದಲ್ಲಿ ಕೃಷ್ಣಾ ನದಿಯೊಡನೆ ಸೇರುತ್ತೆ ಅಲ್ಲಿಂದ ಮುಂದೆ ಕೃಷ್ಣಾ ನದಿಯು ಸಮುದ್ರವನ್ನು ಸೇರುತ್ತೆ ಹೀಗೆ ತುಂಗಭದ್ರಾ ನದಿಯು ಪ್ರವಹಿಸುವಂತಹ ಈ ಎಲ್ಲ ಕ್ಷೇತ್ರಗಳಲ್ಲೂ ವಿಶೇಷವಾದಂತಹ ಕ್ಷೇತ್ರ ಈ ಶೃಂಗೇರಿ ಕ್ಷೇತ್ರ ಅಂತ ಹೇಳ್ಬೋದು ಏಕೆಂದರೆ ಇಲ್ಲಿ ದೇವತಾ ಸಾನ್ನಿಧ್ಯವಿದೆ ಗುರು ಸಾನ್ನಿಧ್ಯವಿದೆ ಮಹರ್ಷಿಗಳ ತಪಸ್ಸನ್ನು ಮಾಡಿದಂತಹ ತಪೋಭೂಮಿ ಇದು ಹಾಗಾಗಿ ಇಂತಹ ಪರಮ ಪವಿತ್ರವಾದ ಈ ಶೃಂಗೇರಿ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿ ದೇವತಾ ಅನುಗ್ರಹಕ್ಕೆ ಪಾತ್ರರಾಗಬಹುದು ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಈ ತುಂಗಾ ನದಿಯನ್ನು ಸ್ತೋತ್ರ ಮಾಡ್ತಾ ಬಹಳ ಒಂದು ವಿಶೇಷವಾದ ಒಂದು ಶ್ಲೋಕವನ್ನು ರಚಿಸಿದ್ದಾರೆ ಮಜ್ಜಲೆ ಸ್ನಪನಕರ್ತೃನರಾಣಾಂ ತುಂಗಭದ್ರ ಮನಿಷಂ ಕರವಾಣಿ ಸೂಚನಾಯ ಭವತಿ ಕರುಣಾರದ್ರೆ ತಾದೃಶಂ ಕಿಲ ದಧಾತ್ಯಭಿಧಾನಂ ತುಂಗ ಅಂದರೆ ಎತ್ತರವಾದ ಅಂತ ಒಂದರ್ಥ ಇದೆ ಇನ್ನೊಂದು ತುಂಬ ಅಂತ ಇನ್ನೊಂದು ಅರ್ಥವೂ ಇದೆ ಭದ್ರ ಅಂದರೆ ಶ್ರೇಯಸ್ಸು ರಕ್ಷಣೆ ಅಂತ ಅರ್ಥ ತುಂಗಭದ್ರಾ ನದಿಯೇ ನನ್ನ ಜನದಲ್ಲಿ ನನ್ನ ಜಲದಲ್ಲಿ ಸ್ನಾನ ಮಾಡುವಂಥವರಿಗೆ ಅಂದರೆ ಯಾರು ನಿನ್ನಲ್ಲಿ ಸ್ನಾನ ಮಾಡ್ತಾರೋ ಅಂಥವರಿಗೆ ನೀನು ಉನ್ನತವಾದ ರಕ್ಷಣೆಯನ್ನು ಮಾಡುತ್ತೇನೆ ಅಂತ ನೀನೊಂದು ಸಂಕಲ್ಪವನ್ನು ಮಾಡಿದ್ದಿ ಹಾಗಾಗಿಯೇ ನಿನಗೆ ತುಂಗಭದ್ರಾ ಅನ್ನುವ ಹೆಸರು ಸಾರ್ಥಕವಾಗಿದೆ ಅಂತ ತುಂಗಭದ್ರಾ ನದಿಯನ್ನು ಆ ಗುರುಗಳು ಸ್ತೋತ್ರ ಮಾಡಿದ್ದಾರೆ ಹಾಗೆಯೇ ದಿಗ್ಲೋಚನೆ ಪರಮಸುಂದರ ತುಂಗಭದ್ರಾ ಸಂದರ್ಶನೆನ ರಹಿತೆ ರಸನಾಂಚ ತಾಂ ಧಿಕ್ ಯಾ ಸ್ವಾದಯೇತ್ ನ ಕಿಟಿಜನ್ಮ ಪಯಸ್ ನ ಸ್ನಾತಿ ಮನುಜಸ್ಯ ಧಿಗಸ್ತು ಜನ್ಮ ಪರಮಸುಂದರ ತುಂಗಭದ್ರಾ ಸಂದರ್ಶನೆನ ರಹಿತೆ ಲೋಚನೆ ಧಿಕ್ ಅಂದರೆ ಪರಮಸುಂದರವಾದ ಈ ನದಿಯನ್ನು ನೋಡದೇ ಇರುವಂತಹ ಕಣ್ಣುಗಳಿಗೆ ಧಿಕ್ಕಾರ ಈ ತುಂಗಭದ್ರಾ ನದಿಯ ರುಚಿಯನ್ನು ಯಾರು ನೋಡುವುದಿಲ್ಲವೋ ಅಂತಹ ನಾಲಿಗೆಗೆ ಧಿಕ್ಕಾರ ಯಾವ ಮನುಷ್ಯನೂ ಈ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡುವುದಿಲ್ಲೋ ಅವನ ಜನ್ಮಕ್ಕೆ ಧಿಕ್ಕಾರ ಅಂತ ಅಂದರೆ ಜನ್ಮವನ್ನು ಪಡೆದ ಮೇಲೆ ಒಮ್ಮೆಯಾದರೂ ಈ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಬೇಕು ಆ ತುಂಗಭದ್ರಾ ತೀರ್ಥವನ್ನು ಪ್ರಾಶನೆ ಮಾಡಬೇಕು ಆವಾಗಲೇ ಅವನ ಜನ್ಮಕ್ಕೆ ಸಾರ್ಥಕ್ಯ ಅನ್ನೋದು ಬರುತ್ತೆ ಅಂತ ಹಾಗಾಗಿ ಇಂತಹ ಪವಿತ್ರವಾದ ಈ ತುಂಗಭದ್ರಾ ನದಿಯಲ್ಲಿ ಈ ಒಂದು ವರ್ಷದ ಅವಧಿಯಲ್ಲಿ ಯಾವಾಗಲಾದರೂ ನಾವು ಸ್ನಾನವನ್ನು ಮಾಡಬಹುದು ತನ್ಮೂಲಕ ಆ ಶ್ರೇಯಸ್ಸನ್ನು ಪಡೆಯಬಹುದು ಸುರರಾಜಾದಿ ಸಂಸೇವ್ಯಾಂ ಸರ್ವ ನಿರತಾಂ ತುಂಗಭದ್ರಾಂ ನಮಾಮ್ಯಹಂ